प्रिया शिक्षक रे नमस्ते टीवी 23 न्यूज चैनल कन्नड प्रिय वीक्षक रे चिपकल्ली ग्राम वस्कोटे पोस्ट केनगर तालूक मैसूर जिले अभिषेक सिंबूर कृष्णराजनगर तालूक आस्पत्र कोंडाड़ी होगलिरुवुदु हीगिदे नोडी स्वामी करोना रोगिगळिगे यावुदे तक्षण चिकित्से इल्ल रेकमेंडेशन इद्रे मात्र चिकित्से रेकमेंडेशन माडिद्रे मात्र ಬೆಡ್ ಖಾಲಿ ಇಲ್ಲದೆ ಹೋದ್ರೆ ಬೆಡ್ ಫುಲ್ ಅಬ್ಬಬ್ಬಬ್ಬ ಏನ್ರಿ ನ್ಯಾಯ ಬಡವರಿಗೆ ಬೆಲನೇ ಇಲ್ವಾ ಹಾಗಾದ್ರೆ ಕರೋನಾ ಪೇಷಂಟ್ ಎಲ್ಲಿ ಹೋಗ್ಬೇಕ್ರಿ ಅಡ್ಮಿಷನ್ ಇಲ್ಲಾಗ್ಬೇಕು ಬಡವರು ಎಲ್ಲಿ ಹೋಗ್ಬೇಕು ಏನ್ರಿ ಡಾಕ್ಟರ್ ನರ್ಸ್ ನಿಮ್ಮನ್ನು ದೇವ್ರಂತ ನಂಬ್ಕೊಂಡು ಬರ್ತಾರಲ್ಲ ತಪ್ಪ ಛೇ ಪಾಪ ನೀವೇನ್ ಮಾಡ್ತೀರಾ ಸ್ವಾಮಿ ಮೇಲಧಿಕಾರಿಗಳು ಹೇಳ್ದಾಗೆ ನೀವು ಕೇಳಬೇಕಲ್ವೇ ಆಸ್ಪತ್ರೆಯಲ್ಲಿ ವಿದ್ಯುತ್ ಇಲ್ಲದೆ ಹೋದರೆ ಜನ್ರೇಟ್ ಇಲ್ವಾ ಇದ್ರೂ ಡೀಸೆಲ್ ಇಲ್ವಾ ಸ್ವಾಮಿ ಬಡವರಿಗೆ ಕರುಣೆ ತೋರಿಸಿ ಸರ್ಕಾರದಿಂದ ಡೀಸೆಲ್ಗೆ ಹಣ ಕೊಡ್ತಾ ಇಲ್ವಾ ಡೀಸೆಲ್ ಕೊಡ್ತಾ ಇಲ್ವಾ ಸ್ವಾಮಿ ಸರಿಯಾದ ಸಮಯಕ್ಕೆ ಬಂದು ಕರೋನಾ ಟೆಸ್ಟ್ ಮಾಡಲ್ಲ ಯಾಕೆ ಸ್ವಾಮಿ ಸರ್ಕಾರದ ಕೆಲಸ ಕುಂತಿದ್ರು ಸಂಬಳ ಮಲಗಿದ್ರು ಸಂಬಳ ಎಲ್ಲಿದ್ರು ಸಂಬಳ ಇದು ಸರ್ಕಾರದ ಸಂಬಳ ಅಲ್ಲ ಸ್ವಾಮಿ ಸರಿಯಾದ ಸಮಯಕ್ಕೆ ಬಂದರೆ ಈ ಎಮರ್ಜೆನ್ಸಿ ಪೇಷಂಟ್ಗಳನ್ನ ಬದುಕಿಸ್ಬೋದಲ್ವೇ ನೀವೇ ಹೇಳಿ ನೀವೇ ತಿಳ್ಕೊಳ್ಳಿ ಹೌದು ತಾಲೂಕು ಆಸ್ಪತ್ರೆಗೆ ಕರೋನಾ ಬಂದಿದ್ರೂ ಸಹ ನೀವು ಎಲ್ಲೋ ಇದ್ದು ಎಲ್ಲೋ ಇರ್ತೀರಾ ಓಕೆ ಒಪ್ಕೊಳ್ಳೋಣ ಸ್ವಾಮಿ ಆದರೆ ಕರೋನಾ ಟೈಮಲ್ಲಿ ಬಡವ್ರಿಗೆ ನಿಮ್ಮ ಚಿಕಿತ್ಸೆ ಮುಖ್ಯವಾಗಿದೆ ಸ್ವಾಮಿ ಇದನ್ನ ಅರ್ಥ ಮಾಡ್ಕೊಳ್ಳಿ ನಾಚಿಕೆ ಹಾಕಬೇಕು ಬಡವರು ಎಷ್ಟು ನೆರಳಾಡ್ತಿದ್ರೆ ಸ್ವಾಮಿ ನಿಮ್ಮ ರೆಕಮೆಂಡೇಶನ್ ಬೇಕಾ ಈ ಸಮಯದಲ್ಲಿ ಛೇ ನಿಮಗೇನು ದೇವರು ಒಳ್ಳೇದು ಮಾಡ್ತಾನ ಅಡ್ಮಿಷನ್ ಮಾಡೋಕ್ಕೆ ರೆಕಮೆಂಡೇಶನ್ ಬೇಕು ಸಾಯೋಕ್ಕೆ ರೆಕಮೆಂಡೇಶನ್ ಬೇಕು ಈ ದೇಶದಲ್ಲಿ ಇನ್ನೇನು ರೆಕಮೆಂಡೇಶನ್ ರೀ ಎಲ್ಲ ರೆಕಮೆಂಡೇಶನ್ ಬೇಕಾ ಅಡ್ಮಿಷನ್ ಇಲ್ಲ ರೆಕಮೆಂಡೇಶನ್ ಇಲ್ಲ ಅಂದರೆ ಅಡ್ಮಿಷನ್ ಇಲ್ಲ ಹಾಗಾದರೆ ಎಲ್ಲೋಗ್ಬೇಕು ಎಲ್ಲೋಗ್ಬೇಕು ಬಡವರು ಕೇರನಗರ ತಾಲೂಕು ಆಸ್ಪತ್ರೆಗೆ ಅಭಿಷೇಕ್ ಸಿ ಎಸ್ ಅವರಿಂದ ದೂರು ಸಹ ಕ್ಲೀನ್ ಆಗುತ್ತಾ ಇವ್ರ ಕಡೆಯಿಂದ ಪಾಪ ಛೇ ಇವರು ಸಹ ಎಲ್ಲರಿಗೂ ಹೇಳಿದ್ದಾರೆ ಸ್ಯಾನಿಟ್ರಿಜನ್ ಉಪಯೋಗಿಸ್ಬೇಕು ಏನಕ್ಕೆ ಉಪಯೋಗಿಸಲ್ಲ ಸ್ವಾಮಿ ಹುಡುಗ ಹೇಳಿದ ತಪ್ಪ ನಿಮಗೆ ಪ್ರತಿಯೊಬ್ಬರು ಅಧಿಕಾರಿಗಳಿಗೂ ಹೇಳಿದ್ದಾರೆ ಅವರು ನಾಳೆ ಮಾಡ್ತೀವಿ ಇವತ್ತು ಮಾಡ್ತೀವಿ ಈ ಹುಡುಗನ ಮಾತು ಕೇಳ್ತಿ ಕೇಳ್ಬಿಟ್ಟು ಒಂದು ಸ್ವಲ್ಪ ಬೇರೆಯವ್ರಿಗಾದ್ರೂ ಯಾವ ರೀತಿ ಚಿಕಿತ್ಸೆ ಮಾಡಬೇಕಂತ ತಿಳ್ಕೊಳ್ಳಿ ಸ್ವಾಮಿ ಕ್ಯಾನರ ತಾಲೂಕು ಆಸ್ಪತ್ರೆ ದೊಡ್ಡದಾಗಿದೆ ಅದು ನಿಮ್ಗೆ ಗೊತ್ತಿರೋದು ಪ್ರತಿ ಕ್ಷಣದಲ್ಲೂ ಟಿವಿ 23 ನ್ಯೂಸ್ ಕನ್ನಡ ಚಾನೆಲ್ ನೋಡ್ತಾ ಇರಿ ಕ್ಷಣ ಕ್ಷಣದಲ್ಲಿ ಸುದ್ದಿ ನೀಡ್ತಾ ಇರ್ತೀವಿ ರಿಪೋರ್ಟರ್ ಮಂಜು ಸಟಿ ಮೈಸೂರು ತಿಂಗಳಲ್ಲಿ ಬೆಳಗ್ಗೆ ಅರ್ಲಿ ಮಾರ್ನಿಂಗು 7:00 ಇಲ್ಲಿ ಬಂದೆ ವೆಯ್ಟ್ ಮಾಡ್ತಾ ಇದ್ದು ಅಲ್ಲಿ ಹೇಳಿದ್ರು ಇವರು ಹೇಳಿದ್ರು ಇವತ್ತು ಟೆಸ್ಟ್ ಮಾಡಿದ್ರೆ ಇನ್ನೂ 4 ದಿವಸ ಬೇಕು ರಿಪೋರ್ಟ್ ಬರಬೇಕು ಅಂತ ಅಂದರು ಆದರೆ ನಮ್ಮ ಬ್ರದರ್ದು ಸಿಚುವೇಶನ್ ಫುಲ್ ಸರ್ ಅಲ್ಲಿ ಗಂಟ ಅಡ್ಮಿಟ್ ಮಾಡ್ಕೊಳ್ಳಲ್ಲ ಅಂದ್ರೆ ಅಡ್ಮಿಟ್ ಮಾಡ್ಕೊಳ್ಳಲ್ಲ ಅಂದ್ರೆ ಸರ್ ಅಡ್ಮಿಟ್ ಮಾಡ್ಕೊಳ್ಳಲ್ಲ ಕೋವಿಡ್ ರಿಪೋರ್ಟ್ ಇಲ್ಲದೆ ಎಂದಿಗೂ ನಾವು ಎಕ್ಸ್ಕ್ಯೂಸ್ ಕೊಡಲ್ಲ ಒಳಗಡೆ ಎಂಟ್ರಿ ಕೊಡಲ್ಲ ಸೀರಿಯಸ್ ಆಗಿತ್ತು ಪೇಷಂಟ್ಗೆ ಪೇಷಂಟ್ ಕೆಮ್ಮು ಇತ್ತು ಸರ್ ಸಿಕ್ಕಾಪಟ್ಟೆ ಕೆಮ್ಮು ಇತ್ತು ಮತ್ತೆ ಅವ್ರಿಗೆ ಸ್ಟ್ರಕ್ ಆಗಿತ್ತು ಕೋವಿಡ್ ರಿಪೋರ್ಟ್ ಇಲ್ಲದೆ ನಾನು ಮಾಡಿಸಲ್ಲ ಅಂದರು ಅದಕ್ಕೋಸ್ಕರ ಏನು ಮಾಡಿದೆ ಇವರು ಇಷ್ಟು 4 ದಿವಸ ಆಗಿರೋಷ್ಟು ನಮ್ಮ ಬ್ರದರ್ ಉಳಿಸ್ಕೊಳ್ಬೇಕು ಪ್ರಾಣಾಪಾಯದಿಂದ ಮಾಡ್ಕೊಳ್ಬೇಕಂದ್ಬಿಟ್ಟು ಇದೇ ಇಲ್ಲಿಂದ ಮೈಸೂರು ಕಾಮಾಕ್ಷಿ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿಂದ 1,000 ರೂಪಾಯಿ ಬಿಲ್ ಪೇ ಮಾಡಿ ಅಲ್ಲಿ ಕೋವಿಡ್ ಟೆಸ್ಟ್ ಮಾಡಿಸ್ಕೊಂಡು ಬಂದು ಪುನಃ ಬಂದು ನಮ್ಮ ಹರ್ಷ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಅಲ್ಲೊಂದು ಕಾಮಾಕ್ಷಿ ಹಾಸ್ಪಿಟಲಲ್ಲಿ ಪಾಸಿಟಿವ್ ಬಂದು ನೆಗೆಟಿವ್ ಬಂತು ಪಾಸಿಟಿವ್ ಬಂತು ಅಲ್ಲಿ ರಿಪೋರ್ಟ್ ತಗೊಂಡು ಮಾರನೇ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಮಗೆ ರಿಪೋರ್ಟ್ ಬಂದ ಮಾರನೇ ಬೆಳಗ್ಗೆ 6ನೇ ತಾರೀಕು 5ನೇ ತಿಂಗಳಿಗೆ ಅರ್ಲಿ ಮಾರ್ನಿಂಗು ಎಷ್ಟು 8:00 ಬಂದು ನಾವು ಅಡ್ಮಿಷನ್ ಕೇಳಿದೆ ಸರ್ ಅಡ್ಮಿಷನ್ಗೆ 8:00 ಬಂದರು 10:30 10:30 ಗಂಟಲು ಯಾವುದೇ ಡಾಕ್ಟ್ರ್ ಆಗಲಿ ಸಂಬಂಧಪಟ್ಟ ನರ್ಸ್ಗಳೇ ಆಗಲಿ ಯಾರೂ ನಮಗೆ ಸ್ಪಂದನೆ ಮಾಡಲಿಲ್ಲ ಆಮೇಲೆ ನಾವು ಸಂಬಂಧಪಟ್ಟಂಥ ನಮ್ಮ ಶಾಸಕರಾದಂಥ ಪಿ ಎ ಅವರ ಜೈರಾಮ್ ಸರ್ ಅವ್ರಿಗೂ ಕೂಡ ಕಾಲ್ ಮಾಡಿ ರಮೇಶ್ ಪಿಎಗೆ ಜೈರಾಮ್ ಸರ್ಗೆ ಅವ್ರಿಗೆ ಕಾಲ್ ಮಾಡಿದ್ದು ಅವ್ರು ಕಾಲ್ ಮಾಡೋಕ್ಕೆ ಅವರು THO ತಾಲೂಕು ವೈದ್ಯಾಧಿಕಾರಿಗಳಿಗೆ ಕಾಲ್ ಮಾಡಪ್ಪ ಅಂದರು ಅವೆಲ್ಲಿಂದ ಫೋನ್ ಮಾಡೋಕ್ಕೆ ಮಹೇಂದ್ರಪ್ಪ ಅವ್ರಿಗೆ ಕಾಲ್ ಮಾಡಿದೋ
ಮಹೇಂದ್ರಪ್ಪ ಅವರು ಕಾಲ್ ಮಾಡೋ ಕೇಳೋಕ್ಕೆ ಅಲ್ಲೇ ಇದ್ದಾರೆ ನಾಗೇಂದ್ರ ಸರ್ ಅವರು ಕಾಲ್ ಮಾಡಪ್ಪ ಅವ್ರು ಬಂದು ನೋಡ್ತಾರೆ ಅಂದ್ರೆ ನಾಗೇಂದ್ರ ಸರ್ ಕಾಲ್ ಮಾಡೋಕ್ಕೆ ತಕ್ಷಣ 10:30 ಡಾಕ್ಟ್ರು ಬಂದರು ಡಾಕ್ಟ್ರು ಬಂದು ಚೆಕ್ ಮಾಡಿ ಆವಾಗಲೂ ಸುಡ ಯಾರೋ ರೆಕಮೆಂಡೇಷನ್ ನಾವು ಫ್ರೆಶ್ ಬಂದು ನಿಂತಿದ್ದು ಯಾರೋ ರೆಕಮೆಂಡೇಷನ್ ಬಂದರು ಅಂತ ಅಂದ್ಬಿಟ್ಟು ನಮ್ಮನ್ನ ಇಲ್ಲಿ ಅಡ್ಮಿಟ್ ಮಾಡ್ಕೊಂಡ್ರೆ ನಿಮ್ಮದು ಸ್ಯಾಚುರೇಷನ್ ಕರೆಕ್ಟಾಗಿ ಐತೆ ಅಂದ್ಬಿಟ್ಟು ಇದೇ ನಮ್ಮ ಸಾರ ಸ್ನೇಹ ಬಳಗದಿಂದ ನೀವು ಓಪನ್ ಆಗಿರೋಂಥ ಕೋವಿಡ್ ಸೆಂಟರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಲ್ಲಿಗೆ ಹೋದೋ ಅಲ್ಲಿಗೆ ಹೋದ್ರಿ ಪಾಪ ಸುಮ್ಮನೆ ಹೇಳ್ಬಾರ್ದು ನಮ್ಮ ಮಂಜುನಾಥ್ ಸರ್ ಅಂತ ಅಂದ್ಬಿಟ್ಟು ನಮ್ಮ ಅಲ್ಲಿ ಡಾಕ್ಟ್ರು ಸರ್ ನಿಮ್ಮದು ಸ್ಯಾಚುರೇಷನ್ 90 ಬಾರ್ಡ್ರಲ್ಲೈತೆ ದಯವಿಟ್ಟು ಇಲ್ಲೇ ವೆಯ್ಟ್ ಮಾಡಿ ಏನಾದ್ರು ಎಮರ್ಜೆನ್ಸಿ ಇದ್ದರೆ ಪುನಃ ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಅಲ್ಲಿಗೆ ಬೆಡ್ ಇದ್ದರೆ ಅಲ್ಲಿಗೆ ಕಳಿಸ್ತೀವಿ ಇಲ್ಲ ಅಂತ ನೀವು ಬೇರೆ ಕಡೆ ಎಲ್ಲರೂ ಬೆಡ್ ಅಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರು ನಾವು ಸಂಜೆ 3 ಗಂಟೆ ಗಂಟ ಅಲ್ಲಿ ವೆಯ್ಟ್ ಮಾಡ್ದೋ ವೆಯ್ಟ್ ಮಾಡಿದ ತಕ್ಷಣ ಅವರು ಸ್ಯಾಚುರೇಷನ್ ಕಮ್ಮಿ ಬಂತು ಅಂತ ಅಂದ್ಬಿಟ್ಟು ನಮಗೆ ಮಂಜುನಾಥ್ ಸರ್ ಇನ್ಫಾರ್ಮ್ ಮಾಡೋದಕ್ಕೆ ತಿರ್ಗಾ ತಾಲೂಕು ಆಂಬುಲೆನ್ಸ್ ಕಾಲ್ ಮಾಡಿ ಅಲ್ಲಿಂದ ಅವ್ರಿಗೆ ಇಲ್ಲಿಗೆ ಶಿಫ್ಟ್ ಮಾಡಿದ್ರು ಸರ್ ಇಲ್ಲಿ ಶಿಫ್ಟ್ ಮಾಡಿದ್ರು ಬೆಡ್ ಇಲ್ಲ ಅಂತ ಅಂದ್ಬಿಟ್ಟು ಕಾಲು ಗಂಟೆ ವೆಯ್ಟ್ ಮಾಡಿಸಿ ಬೇರೆಯವ್ರ ಹತ್ರ ಏನೋ ಕಾಲ್ ಮಾಡಿಸಿ ರೆಕಮೆಂಡೇಷನಲ್ಲಿ ಒಂದು ಬೆಡ್ ಕೊಟ್ಟಿದ್ರು ಸರ್ ರೆಕಮೆಂಡೇಷನ್ ಇದ್ದರೆ ಮಾತ್ರ ಇಲ್ಲಿ ಕ್ಯಾರನಗರ ತಾಲೂಕು ಆಫೀಸಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಪೇಷಂಟ್ಗೆ ಅಲೋ ಐತೆ ಸರ್ ಇಲ್ಲ ರೆಕಮೆಂಡ್ ಇಲ್ಲ ಅಂದ್ರೆ ರೆಕಮೆಂಡ್ ಇಲ್ಲ ಅಂತ ಅಂದ್ರೆ ಬಡಪಾಯಿಗಳು ನಮ್ಮಂತವರು ಹಂಗೆ ಇರೋದು ಸರ್ ಪೇಷಂಟ್ಗೆ ಹಲೋ ಇಲ್ಲ ಅಲೋ ಇಲ್ಲ ಹ್ಞೂ ಅಲೋ ಇಲ್ಲ ಅದಾದಮೇಲೆ 2 ಡೇಸ್ ಇಲ್ಲಿ ಇದು ಮಾಡಿದ್ರು ಆಕ್ಸಿಜನ್ ಕೊಟ್ಟು ಸ್ಯಾಚುರೇಷನ್ ಎಲ್ಲ ಕರೆಕ್ಟಾಗಿರ್ತು ಸರ್ ಸ್ಯಾಚುರೇಷನ್ ಕರೆಕ್ಟಾಗಿದ್ದಾದ್ಮೇಲೆ ಅಲ್ಲಿಗೆ ಊಟದ ವ್ಯವಸ್ಥೆ ಎಲ್ಲ ಕೊಡೋದಿದ್ದರು ಯಾರೋ ಬೆಡ್ ಹತ್ರ ತಗೊಂಡು ಕೊಡೋಲ್ಲ ತಂದೆ ಅಲ್ಲಿ ಇಟ್ಟಿರ್ತಾರೆ ಅವರೇ ಬಂದು ಕೊಡಬೇಕು ಅವರೇ ಬಂದು ಓಡಾಡಬೇಕು ಸ್ಯಾಚುರೇಷನ್ ಕಮ್ಮಿ ಇರೋರಿಗೆ ಜಾಸ್ತಿ ಓಡಾಡಿದಾಗ ತಿರ್ಗಾ ಸ್ಯಾಚುರೇಷನ್ ಫುಲ್ ಡೌನ್ ಆಗೋಗಿರ್ತದೆ ಅದೇ ರೀತಿ ನಮ್ಮ ಬ್ರದರ್ಗಾಗಿ ಅವ್ರಿಗೂ ನರ್ಸ್ಗಳೇ ಆಗಲಿ ಯಾರೂ ನಮಗೆ ಸ್ಪಂದನೆ ಮಾಡಲಿಲ್ಲ ಆಮೇಲೆ ನಾವು ಸಂಬಂಧಪಟ್ಟಂಥ ನಮ್ಮ ಶಾಸಕರಾದಂಥ ಪಿ ಎ ಅವರ ಜೈರಾಮ್ ಸರ್ ಅವ್ರಿಗೂ ಕೂಡ ಕಾಲ್ ಮಾಡಿ ಸಾರಮೇಶ್ ಪಿ ಎಗೆ ಜೈರಾಮ್ ಸರ್ಗೆ ಅವ್ರಿಗೆ ಕಾಲ್ ಮಾಡಿದ್ದೋ ಅವ್ರು ಕಾಲ್ ಮಾಡೋಕ್ಕೆ ಅವರು ಟಿ ಎಚ್ ಓ ತಾಲೂಕು ವೈದ್ಯಾಧಿಕಾರಿಗಳಿಗೆ ಕಾಲ್ ಮಾಡಪ್ಪ ಅಂದರು ಆಮೇಲಿಂದ ಫೋನ್ ಮಾಡೋಕ್ಕೆ ಮಹೇಂದ್ರಪ್ಪ ಅವ್ರಿಗೆ ಕಾಲ್ ಮಾಡಿದೋ ಮಹೇಂದ್ರಪ್ಪ ಅವರು ಕಾಲ್ ಮಾಡೋಕ್ಕೆ ಕೇಳೋಕ್ಕೆ ಅಲ್ಲೇ ಇದ್ದಾರೆ ನಾಗೇಂದ್ರ ಸರ್ ಅವ್ರಿಗೆ ಕಾಲ್ ಮಾಡಪ್ಪ ಅವ್ರು ಬಂದು ನೋಡ್ತಾರೆ ಅಂದರು ನಾಗೇಂದ್ರ ಸರ್ ಕಾಲ್ ಮಾಡೋದಕ್ಕೆ ತಕ್ಷಣ 10:30 ಡಾಕ್ಟ್ರು ಬಂದರು ಡಾಕ್ಟ್ರು ಬಂದು ಚೆಕ್ ಮಾಡಿ ಆವಾಗಲೂ ಸುಡ ಯಾರೋ ರೆಕಮೆಂಡೇಷನ್ ನಾವು ಫ್ರೆಶ್ ಬಂದು ನಿಂತಿದ್ದೋ ಯಾರೋ ರೆಕಮೆಂಡೇಷನ್ ಬಂದರು ಅಂತ ಅಂದ್ಬಿಟ್ಟು ನಮ್ಮನ್ನ ಇಲ್ಲಿ ಅಡ್ಮಿಟ್ ಮಾಡ್ಕೊಂಡ್ರೆ ನಿಮ್ಮದು ಸ್ಯಾಚುರೇಷನ್ ಕರೆಕ್ಟಾಗಿ ಐತೆ ಅಂದ್ಬಿಟ್ಟು ಇದೇ ನಮ್ಮ ಸಾರ ಸ್ನೇಹ ಬಳಗದಿಂದ ನೀವು ಓಪನ್ ಆಗಿರೋಂಥ ಕೋವಿಡ್ ಸೆಂಟರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಲ್ಲಿಗೆ ಹೋದೋ ಅಲ್ಲಿಗೆ ಹೋದ್ರಿ ಪಾಪ ಸುಮ್ಮನೆ ಹೇಳ್ಬಾರ್ದು ನಮ್ಮ ಮಂಜುನಾಥ್ ಸರ್ ಅಂತ ಅಂದ್ಬಿಟ್ಟು ನಮ್ಮ ಅಲ್ಲಿ ಡಾಕ್ಟ್ರು ಸರ್ ನಿಮ್ಮದು ಸ್ಯಾಚುರೇಷನ್ 90 ಬಾರ್ಡ್ರಲ್ಲೈತೆ ದಯವಿಟ್ಟು ಇಲ್ಲೇ ವೆಯ್ಟ್ ಮಾಡಿ ಏನಾದ್ರು ಎಮರ್ಜೆನ್ಸಿ ಇದ್ದರೆ ಪುನಃ ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಅಲ್ಲಿಗೆ ಬೆಡ್ ಇದ್ದರೆ ಅಲ್ಲಿಗೆ ಕಳಿಸ್ತೀವಿ ಇಲ್ಲ ಅಂತ ನೀವು ಬೇರೆ ಕಡೆ ಎಲ್ಲರೂ ಬೆಡ್ ಅಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರು ನಾವು ಸಂಜೆ 3 ಗಂಟೆ ಗಂಟ ಅಲ್ಲಿ ವೆಯ್ಟ್ ಮಾಡಿದೋ ವೆಯ್ಟ್ ಮಾಡಿದ ತಕ್ಷಣ ಅವರು ಸ್ಯಾಚುರೇಷನ್ ಕಮ್ಮಿ ಬಂತು ಅಂತ ಅಂದ್ಬಿಟ್ಟು ನಮಗೆ ಮಂಜುನಾಥ್ ಸರ್ ಇನ್ಫಾರ್ಮ್ ಮಾಡೋದಕ್ಕೆ ತಿರ್ಗಾ ತಾಲೂಕು ಆಂಬುಲೆನ್ಸ್ ಕಾಲ್ ಮಾಡಿ ಅಲ್ಲಿಂದ ಅವ್ರಿಗೆ ಇಲ್ಲಿಗೆ ಶಿಫ್ಟ್ ಮಾಡಿದ್ರು ಸರ್ ಇಲ್ಲಿ ಶಿಫ್ಟ್ ಮಾಡಿದ್ರು ಬೆಡ್ ಇಲ್ಲ ಅಂತ ಅಂದ್ಬಿಟ್ಟು ಕಾಲು ಗಂಟೆ ವೆಯ್ಟ್ ಮಾಡಿಸಿ ಬೇರೆಯವ್ರ ಹತ್ರ ಏನೋ ಕಾಲ್ ಮಾಡಿಸಿ ರೆಕಮೆಂಡೇಷನಲ್ಲಿ ಒಂದು ಬೆಡ್ ಕೊಟ್ಟಿದ್ರು ಸರ್ ರೆಕಮೆಂಡೇಷನ್ ಇದ್ದರೆ ಮಾತ್ರ ಇಲ್ಲಿ ಕ್ಯಾರನಗರ ತಾಲೂಕು ಆಫೀಸಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಪೇಷಂಟ್ಗೆ ಅಲೋ ಐತೆ ಸರ್ ಇಲ್ಲ ರೆಕಮೆಂಡ್ ಇಲ್ಲ ಅಂದರೆ ರೆಕಮೆಂಡ್ ಇಲ್ಲ ಅಂತ ಅಂದರೆ ಬಡಪಾಯಿಗಳು ನಮ್ಮಂತವರು ಹಂಗೆ ಇರೋದು ಸರ್ ಪೇಷಂಟ್ಗೆ ಹಲೋ ಇಲ್ಲ ಅಲೋ ಇಲ್ಲ ಹ್ಞೂ ಅಲೋ ಇಲ್ಲ ಅದಾದಮೇಲೆ 2 ಡೇಸ್ ಇಲ್ಲಿ ಇದು ಮಾಡಿದ ಆಕ್ಸಿಜನ್ ಕೊಟ್ಟು ಸ್ಯಾಚುರೇಷನ್ ಎಲ್ಲ ಕರೆಕ್ಟಾಗಿರ್ತು ಸರ್ ಸ್ಯಾಚುರೇಷನ್ ಕರೆಕ್ಟಾಗಿದ್ದಾದ್ಮೇಲೆ ಅಲ್ಲಿಗೆ ಊಟದ ವ್ಯವಸ್ಥೆ ಎಲ್ಲ ಕೊಡೋದಿದ್ದರು ಯಾರೋ ಬೆಡ್ ಹತ್ರ ತಗೊಂಡು ಕೊಡೋಲ್ಲ ತಂದೆ ಅಲ್ಲಿ ಇಟ್ಟಿರ್ತಾರೆ ಅವರೇ ಬಂದು ಕೊಡಬೇಕು ಅವರೇ ಬಂದು ಓಡಾಡಬೇಕು ಸ್ಯಾಚುರೇಷನ್ ಕಮ್ಮಿ ಇರೋರಿಗೆ ಜಾಸ್ತಿ ಓಡಾಡಿದಾಗ ತಿರ್ಗಾ ಸ್ಯಾಚುರೇಷನ್ ಫುಲ್ ಡೌನ್ ಆಗೋಗಿರ್ತದೆ ಅದೇ ರೀತಿ ನಮ್ಮ ಬ್ರದರ್ಗಾಗಿ ಅವ್ರಿಗೂ